ಹಾಯ್ ಆಲ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಇವತ್ತು ಸಂಡೆ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಂಡೇ ಅಂದ್ರೇ ಒಂದು ಸ್ವಲ್ಪ ಲೇಸ್ ಇದೆ ಅಂತಲೇ ಹೇಳ್ಬೋದು ನಾನು ಕೂಡ ಇವತ್ತು ಲೇಟಾಗಿ ಲೇಟಾಗಿದ್ದನಲ್ಲ ಸೊ ಫಸ್ಟು ಏನಿದೆ ಮೇಯ್ನ್ ಕೆಲಸ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಆಮೇಲೆ ಮಕ್ಕಳಿಗೆ ಸ್ಕೂಲ್ಗೆ ನಾಳೆ ಯೂನಿಫಾರ್ಮ್ಸ್ ಎಲ್ಲ ಬೇಕು ಅದಕ್ಕೆ ವಾಷಿಂಗ್ ಫಸ್ಟು ಎಲ್ಲ ವಾಷಿಂಗ್ ಹಾಕ್ಬಿಡೋಣ ಅಂತ ಎಲ್ಲ ಮಿಷಿನ್ಗೆ ಹಾಕ್ತಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ರೆ ನಾವು ಅದು ಕ್ಲೀನ್ ಆಗೋ ತನಕ ನಮಗೆ ತುಂಬ ಟೈಮ್ ಇರುತ್ತೆ ಬೇರೆ ಕೆಲಸನೆಲ್ಲ ಮಾಡ್ಕೊಬೋದು ನನಗಂತೂ ವಾಷಿಂಗ್ ಮಿಷಿನ್ ಬರೋಕ್ಕೆ ಮುಂಚೆ ತುಂಬಾ ಕೆಲಸ ಇರೋ ಥರ ಫೀಲ್ ಆಗ್ತಿತ್ತು ಯಾಕಂದರೆ ಬಟ್ಟೆ ಒಗೆಯೋದು ತುಂಬ ದೊಡ್ಡ ಕೆಲಸ ಅನ್ನಿಸ್ತಿತ್ತು ಇವಾಗ ಆ ಥರ ಇಲ್ಲ ಆ ಮಿಷಿನ್ಗೆ ಹಾಕಿಬಿಟ್ರೆ ಅದ್ರ ಪಾಡಿಗೆ ಅದು ರನ್ ಇರುತ್ತೆ ಬೇರೆ ಕೆಲಸನ ಆ ಟೈಮಲ್ಲಿ ನಾವು ಮಾಡ್ಕೊಬೋದು ಕೈಯಲ್ಲಿ ಒಗೆಯೋ ಬಟ್ಟೆಗಳು ಅಂದರೆ ಜಾಸ್ತಿ ಎಂಬ್ರಾಯ್ಡಿಂಗ್ ವರ್ಕ್ ಅಂಥದ್ದು ಮಾತ್ರನೇ ಕೈಯಲ್ಲಿ ಇಲ್ಲ ನಾವು ಹೋಗಿ ಬಂದಿರ್ತೀವಲ್ಲ ಅಂಥ ಟೈಮ್ನಲ್ಲಿ ಹೋಗೀತೀನಿ ಅಷ್ಟೇ ಡೈಲಿ ವೇರೆಲ್ಲೂ ನಾನು ಮಿಷಿನ್ಗೆ ಹಾಕ್ಬಿಡ್ತೀನಿ ನೆನ್ನೆ ಮುಗ್ಗೆಲ್ಲ ಬಿಟ್ಟಿತ್ತು ದಾಸವಾಳ ಹೂವು ಗಿಡದಲ್ಲಿ ಸೊ ನಾಳೆಗೆಲ್ಲ ಹರಳುತ್ತೆ ಅಂದ್ಕೊಂಡು ಹಂಗೆ ಬಿಟ್ಟಿದ್ದೆ ಇವಾಗೆಲ್ಲ ಚೆನ್ನಾಗಿ ಹರಳಿದೆ ಹಾಗೆ ಅಲೋವಿರಾ ಇವ ನಮ್ಮದು ಬೋರ್ ನೀರು ಇರೋದ್ರಿಂದ ಎಲ್ಲ ಗಿಡಗಳ ಮೇಲೂ ಈ ಥರ ವೈಟ್ ವೈಟಾಗೆ ಕಲೆಗಳಿರುತ್ತೆ ಉಪ್ಪು ಉಪ್ಪಿನದು ಕಲೆ ಅಂತಾರಲ್ಲ ಅದು ಇವತ್ತೊಂದು ಸಿಂಪಲಾಗಿ ರಂಗೋಲಿನ ಹಾಕ್ಕೊಳ್ತಿದ್ದೀನಿ ನಾನು ರಂಗೋಲಿ ವಿಡಿಯೋ ಆಲ್ಮೋಸ್ಟ್ ನಾನು ಶಾರ್ಟ್ ವಿಡಿಯೋನಲ್ಲಿ ರೀಲ್ಸ್ನಲ್ಲಿ ಶೇರ್ ಮಾಡ್ತಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದು ಸಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಸಿಟ್ ಮಾಡಿ ಹಾಗೆ ಯೂಟ್ಯೂಬ್ ಶಾರ್ಟ್ ವಿಡಿಯೋಲ್ಲಿ ಕೂಡ ಶೇರ್ ಮಾಡ್ತಿದ್ದೀನಿ ಫುಲ್ಲು ನೀಟಾಗೆ ರಂಗೋಲಿ ಡಿಸೈನು ಎಲ್ಲ ಅದರಲ್ಲಿ ಶೇರ್ ಮಾಡ್ತೀನಿ ನೀವು ಬೇಕಾರೆ ನೋಡ್ಬೋದು ಹೊರಗಡೆಯಿಂದ ನಾವು ತೊಗೊಂಡು ಬಂದು ಎಣ್ಣೆನ ತಲೆಗೆ ಹಾಕೊಳ್ಳೋ ಬದಲು ಮನೆಯಲ್ಲೇ ಕೆಲವಷ್ಟು ಎಷ್ಟೊಂದು ಪದಾರ್ಥಗಳು ಮನೇಲೇ ಇರುತ್ತೆ ತುಂಬ ಒಳ್ಳೆಯದು ಕೂದ್ಲಿಗೆ ಯಾವುದೇ ಒಳ್ಳೆಯದು ಅಂತ ನಮಗೆ ಗೊತ್ತು ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಮನೇಲೇ ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಬೋದು ನಾನು ಸುಮಾರು ಒಂದು ಆರು ಏಳು ವರ್ಷದಿಂದ ಈ ಥರ ಮಾಡ್ತಾನೆ ಇದ್ದೀನಿ ಫಸ್ಟು ನಾನು ಬರೀ ಮೆಂತ್ಯ ಅಲೋವೀರಾ ಕರ್ಬೇವು ಈ ಥರ ಹಾಕ್ಬಿಟ್ಟು ಕಾಯಿಸ್ತಿದ್ದೆ ಅದಾದಮೇಲೆ ಒಂದೊಂದಾಗಿ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ನಮಗೂ ಯಾರನ್ನ ಹೇಳ್ತಾರಲ್ಲ ಇದನ್ನು ಹಾಕೊಂಡು ಕಾಯಿಸು ಇದು ಚೆನ್ನಾಗಿರುತ್ತೆ ದಾಸವಾಳ ಹಾಕು ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಹಾಕು ಕಪ್ಪಿಗೆ ಬರುತ್ತೆ ಕೂದಲು ಸೊ ಬೇಗ ಬೆಳಿಗ್ಗೆ ಆಗೋಲ್ಲ ಆ ಥರ ಎಲ್ಲ ಹೇಳ್ತಿರ್ತಾರೆ ಸೊ ಆವಾಗ ಒಂದೊಂದಾಗೆ ಒಂದೊಂದಾಗೇ ಆ್ಯಡ್ ಮಾಡ್ಕೊಳ್ತಾ ಬಂದಿದ್ದೀನಿ ನನಗೆ ನನಗೆ ಏನೇನೆಲ್ಲ ಇರುತ್ತೋ ಅವತ್ತಿನ ದಿನ ಅವೈಲೇಬಲ್ಲು ನಾನು ಅದನ್ನು ಹಾಕ್ಕೊಂಡು ಎಣ್ಣೆ ಕಾಯಿಸ್ಕೊಳ್ತೀನಿ ಮನೆಯಲ್ಲೇ ಅಲೋವಿರಾ ಬಿಟ್ಟಿತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಎಣ್ಣೆ ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ದಾಸವಾಳ ಹೂವು ನಿನ್ನೆ ಮುಗ್ಗಿತ್ತು ಅಂತ ಹಾಗೆ ಬಿಟ್ಟಿದ್ದೆ ನಾಳೆ ಎಣ್ಣೆ ಕಾಯ್ಸೋಕೆ ಆಗುತ್ತೆ ಅಂದ್ಬಿಟ್ಟು ಇರೋಷ್ಟು ಹೂವನ ಕಿತ್ಕೊಂಡು ಕಾಯಿಸೋಣ ಅಂತ ಅಂದ್ಕೊಂಡೆ ನಿಮಗೆ ವೈಟ್ ಕಲರ್ ದಾಸವಾಳ ಹೂವು ಸಿಕ್ಕಿದ್ರೆ ಅದನ್ನ ಕಾಯಿಸಿ ಬೇಕಂದ್ರೆ ಅದನ್ನ ಹಾಕ್ಕೊಂಡು ತುಂಬಾ ಒಳ್ಳೆಯದು ಕೂದ್ಲುಗೆ ಆ್ಯಂಡ್ ದಾಸವಾಳ ಹೂವು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ವೈಟ್ ಕಲರ್ದು ಆ ಗಿಡದ ಎಲೆ ಇದ್ರೂ ತುಂಬ ಅಂದರೆ ತುಂಬ ಒಳ್ಳೆಯದು ಕೂದ್ಲುಗೆ ಸಿಕ್ಕಾಬಟ್ಟೆ ಒಳ್ಳೇದು ಅದು ವೈಟ್ ದಾಸವಾಳ ಹೂವು ಅಂತಾರೆ ನಾನು ಬಂದು ಯಾವುದು ಮ್ಯಾಗ್ಝಿನಲ್ಲಿ ಓದಿದ್ದೆ ಒಂದರಲ್ಲಿ ಆವಾಗ ನನಗೆ ಗೊತ್ತಾಗಿದ್ದು ಆದರೆ ಈಗ ನನಗೆ ವೈಟ್ ಕಲರ್ ಸಿಗಲಿಲ್ಲ ಸೊ ನನ್ನ ಹತ್ರ ಯಾವುದಿದೆ ಅದನ್ನೇ ಹಾಕ್ಕೊಳ್ತಿದ್ದೀನಿ ಅಲೋವಿರಾನ ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗೆ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತೆ ಒಂದು ನಾಲ್ಕು ಬಾದಾಮಿನ ನೀಟಾಗಿ ಜಜ್ಜಿ ಹಾಕ್ಕೊಳ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಬಾದಾಮ್ ಆಯಿಲು ಸೆಟ್ ಆಗುತ್ತೆ ಕೆಲವೊಬ್ಬರಿಗೆ ಸೆಟ್ ಆಗಲ್ಲ ಅಂತ ಹೇಳ್ತಾರೆ ಸೊ ನಾನು ಯಾವಾಗಲೂ ಕಾಯಿಸೋವಾಗ ಒಂದು ನಾಲ್ಕು ಐದು ಆ ಥರ ಹಾಕ್ಕೊಂಡು ಕಾಯಿಸ್ಕೊಳ್ತೀನಿ ಅಷ್ಟೇ ನಾನು ಒಂದು ಮುಕ್ಕಾಲು ಲೀಟ್ರ್ ಕೊಬ್ಬರಿ ಎಣ್ಣೆನ ತೊಗೊಳ್ತಿದ್ದೀನಿ ಅದು ಒನ್ ಕಪ್ ಬಂದು ಟೂ ಫಿಫ್ಟಿ ಎಮ್ ಎಲ್ ಇದೆ ನಾನು ಮೂರು ಕಪ್ ಹಾಕ್ಕೊಳ್ತಿದ್ದೀನಿ ನಿಮಗೆ ನಾನಿವಾಗ ಇಷ್ಟೇ ಎಣ್ಣೆಗೆ ಇಷ್ಟಿಷ್ಟೇ ಪ್ರಮಾಣ ಎಲ್ಲ ಹಾಕೊಳ್ಳಿ ಅಂತ ಹೇಳ್ತಿಲ್ಲ ನಾನು ಎಷ್ಟು ಬೇಕೋ ಅಂದರೆ ಎಣ್ಣೆ ಒಂದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಅದಕ್ಕೆ ಕಣ್ಣಾಳ್ತೇನೆ ನೋಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಏನಿರುತ್ತೋ ಹೂವು ಇನ್ನು ಜಾಸ್ತಿ ಇತ್ತು ಅಂದರೆ ದಾಸವಾಳ ಹೂವು ಜಾಸ್ತಿನೇ ಹಾಕ್ತೀನಿ ಕಡಿಮೆ ಇತ್ತು ಅಂದರೆ ಕಡಿಮೆನೇ ಹಾಕ್ತೀನಿ ಆ ಥರ ಕಾಯಿಸ್ಕೊತೀನಿ ಅಷ್ಟೇ ನಾನು ಇಲ್ಲಿ ಒಂದು ಕಪ್ನಷ್ಟು ಹರಳೆಣ್ಣೆ ಕೂಡ ಹಾಕೊಳ್ತಿದ್ದೀನಿ ಹರಳೆಣ್ಣೆ ಹಾಕೊಂಡು ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬ ತಂಪು ಅಂತಲೇ ಹೇಳ್ಬೋದು ಕಪ್ಪಿಗೆ ಇರುತ್ತೆ ಮಕ್ಳು ಕೂದಲು ತುಂಬ ಬೇಗ ಬೆಳ್ಳಿಗಾಗಲ್ಲ ಅಂತ ಹೇಳ್ತಾಳೆ ಹೇಳ್ತಾರೆ ಅರಳಿನೇ ಯೂಸ್ ಮಾಡೋದ್ರಿಂದ ಇಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೀವು ಇನ್ನೂ ಬೇಕಾದ್ರೆ ಹೆಚ್ಚಾಗೂ ಕರ್ಬೇವಿನ ಸೊಪ್ಪು ಹಾಕೊಬೋದು ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಟೈಮು ನಾನು ಈರುಳ್ಳಿ ಎಲ್ಲ ಹಾಕಿ ಕಾಯಿಸಿದ್ದೆ ಎಣ್ಣೆಗೆ ಸ್ವಲ್ಪ ಡ್ಯಾಂಡ್ರಫ್ ಇತ್ತು ಮಕ್ಕಳಿಗೆ ಅಂದ್ಬಿಟ್ಟು ಏನಾಗಿತ್ತು ಅಂದರೆ ಆವಾಗ ಸ್ಕೂಲ್ಗೆ ಹೋಗ್ತಿದ್ರಲ್ಲ ನಾನು ಆಯಿಲ್ ಅಪ್ಲೈ ಮಾಡಿ ಕಳಿಸ್ತಿದ್ದೆ ಆ ಮಕ್ಳು ಹೇಳೋರು ಮಮ್ಮಿ ನನಗೆ ಇದೇನೋ ಒಂದು ಸಾಂಬಾರ್ ಸ್ಮೆಲ್ ಥರ ಎಲ್ಲ ಬರುತ್ತೆ ನೀನು ಈರುಳ್ಳಿ ಎಲ್ಲ ಹಾಕ್ಬೇಡ ಅಂದ್ಬಿಟ್ಟು ಹೇಳಿದ್ಲು ನನ್ನ ಮಗಳು ಸೊ ಅವಾಗಿಂದ ಈರುಳ್ಳಿ ಹಾಕೋದು ಬಿಟ್ಬಿಟ್ಟು ಯಾಕಂದರೆ ಹೊರಗಡೆ ಹೋಗ್ತಾರೆ ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ ನನಗೂ ಕೆಲವೊಂದು ಸಲ ಅನ್ನಿಸ್ತಿತ್ತು ಅವ್ರಿಗೆ ಹಚ್ಚವಾಗ ಇದೊಂಥರ ಮಸಾಲೆ ಸ್ಮೆಲ್ ಥರ ಬರುತ್ತಲ್ಲ ಅಂದ್ಬಿಟ್ಟು ಸೊ ಯಾರನ್ನ ಆ ಥರ ಹೊರಗಡೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಹೋಗೋರು ಇದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳು ಅಂಥವ್ರಿಗೆ ನೀವು ಮನೇಲಿ ಈರುಳ್ಳಿ ಕರಿಬೇವೆಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆ ದಾಸವಾಳ ಇದೆಲ್ಲ ಹೆಚ್ಚಾಗಿ ಹಾಕ್ಕೊಂಡ್ರೆ ಸ್ಮೆಲ್ ಏನು ಬರೋದಿಲ್ಲ ಚೆನ್ನಾಗೇ ಇರುತ್ತೆ ಬೆಟ್ಟದ ನೆಲೆಕಾಯಿ ಕೂಡ ಜಾಸ್ತಿನೇ ಹಾಕೊಬೋದು ಏನು ತೊಂದರೆ ಇಲ್ಲ ಇದೆಲ್ಲ ಏನಂತ ಸ್ಮೆಲ್ ಕೆಟ್ಟದಾಗ ಬರೋದಿಲ್ಲ ಈರುಳ್ಳಿ ಎಲ್ಲ ಹಾಕಿದ್ರೆ ಒಂಥರ ಮಸಾಲೆ ಸ್ಮೆಲ್ ಬರುತ್ತೆ ನಮ್ಮ ಪಕ್ಕದಲ್ಲಿ ಯಾರನ್ನ ಬಂದ್ರೇ ಒಂಥರ ಮಸಾಲೆ ಸ್ಮೆಲ್ ಬಂದಂಗೆ ಫೀಲ್ ಆಗುತ್ತೆ ಅದು ನಾನು ಅಬ್ಸರ್ವ್ ಮಾಡಿದ್ದೀನಿ ಕೂಡ ಆ್ಯಂಡ್ ಈಗ ನಾನು ಏನೇನೆಲ್ಲ ಐಟಮ್ ಇಟ್ಟಿದ್ನಲ್ಲ ಅದನ್ನೆಲ್ಲ ಆಯಿಲ್ಗೆ ಹಾಕೊತಿದ್ದೀನಿ ಈ ಥರ ಹಾಕೋವಾಗ ಏನಾಗುತ್ತೆ ಅಂದರೆ ಸಡನ್ನಿಗೆ ಆಯಿಲ್ ಉಕ್ಕು ಬಂದುಬಿಡುತ್ತೆ ಸೊ ಅಂಥ ಟೈಮಲ್ಲಿ ಎಣ್ಣೆ ಬಿಸಿ ಆಗುತ್ತಲ್ವ ಬಿಸಿ ಆದಾಗ ನಿಮಗೆ ಉಕ್ಕು ಬರ್ತಿದೆ ಅನ್ನೋವಾಗ ಆಫ್ ಮಾಡ್ಕೊಂಡ್ಬಿಡಿ ಏನು ಪರವಾಗಿಲ್ಲ ಇಲ್ಲಾಂದರೆ ಸ್ಲೋ ಮಾಡ್ಕೊಳ್ಳಿ ಆ ಥರ ಮಾಡಿಕೊಂಡು ಅದನ್ನು ಏನೇನೆಲ್ಲ ಇವಾಗ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ದಾಸವಾಳ ಕರಿಬೇವು ಅಲೋವಿರ ಎಲ್ಲ ಹಾಕಿ ಅದಾದಮೇಲೆ ಚೆನ್ನಾಗೆ ಕುದಿಯೋಕ್ಕೆ ಬಿಡಿ ಅಂದರೆ ಸ್ಲೋ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ತಿರುಗಿಸ್ತಾ ತಿರುಗಿಸ್ತಾ ಕುದಿ ಬರಬೇಕು ನೊರೆಯೆಲ್ಲ ಒಂದು ಸ್ವಲ್ಪ ಹೋಗೋ ತನಕ ಇರಿ ಅದಾದ್ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಕುದ್ರೆ ಸಾಕದು ನಾನು ಹತ್ತು ನಿಮಿಷ ಇಲ್ಲಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ ಜಾಸ್ತಿ ಏನು ಕುದಿಸಿ ತುಂಬ ರೋಸ್ಟ್ ಮಾಡೋದಕ್ಕೆ ಏನು ಹೋಗೋದಿಲ್ಲ ಒಂದು ಹತ್ತು ನಿಮಿಷ ಇಡ್ತೀನಿ ಅಷ್ಟೇ ಜಾಸ್ತಿ ಏನು ಇಡೋದಕ್ಕೆ ಹೋಗೋದಿಲ್ಲ ಅಂದರೆ ಒಂದು ಸ್ವಲ್ಪ ಆದಷ್ಟು ದೊಡ್ಡ ಪಾತ್ರೆನೋ ದೊಡ್ಡ ಬಾಂಡ್ಲಿನೋ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಇದು ಎಣ್ಣೆ ಉಕ್ಕು ಬರುತ್ತಲ್ವ ಸೊ ಇವಾಗ ನೋಡಿ ಇಷ್ಟೇ ಹತ್ತು ನಿಮಿಷ ಆದಮೇಲೆ ನಾನೀಗ ಸ್ಟವ್ ಆಫ್ ಮಾಡಿಬಿಟ್ಟೆ ಆಫ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಬಿಟ್ಟೆ ಎತ್ತಿಟ್ಬಿಟ್ಟ ಮೇಲೆ ಇದು ನಾನು ನೆಕ್ಸ್ಟ್ ನಾಳೆನೇ ಫಿಲ್ಟ್ರ್ ಮಾಡ್ಕೊಳ್ಳೋದು ಸಾರಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಔಟ್ಸೈಡು ಸೊ ಅದೆಲ್ಲ ಆದಮೇಲೆ ಈಗ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದೆ ಅತ್ತೆಗೆ ಒಂದು ಸ್ವಲ್ಪ ವಿಂಟರ್ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಸೊ ಅವ್ರಿಗೆ ಟ್ಯಾಬ್ಲೆಟ್ ಹಾಕೋಬೇಕು ಅಂತ ಹೇಳಿದ್ರು ಫಸ್ಟ್ ಅವ್ರಿಗೆ ಚಪಾತಿ ಸುಟ್ಕೊಟ್ಬಿಡೋಣ ಅಂತ ಚಪಾತಿ ಮಾಡ್ತಿದ್ದೀನಿ ಅವ್ರಿಗೆ ಚಪಾತಿ ಮಾಡಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ಮಿಕ್ಕಿದ ಕೆಲಸನೆಲ್ಲ ಮಾಡ್ಕೊಬೇಕು ಇದ್ದೇ ಇರುತ್ತೆ ಆ್ಯಸ್ ಯೂಶುವಲ್ ಮನೆ ಕೆಲಸ ಅದಾದಮೇಲೆ ಬ್ರೇಕ್ಫಾಸ್ಟು ಲಂಚು ಒಂದೊಂದು ಹಾಗೆ ಪ್ರಿಪೇರ್ ಮಾಡ್ತಾ ಇರಬೇಕು ಮನೆ ಅಂದಮೇಲೆ ನಾನ್ ಸ್ಟಾಪ್ ಕೆಲಸ ಅಂತಲೇ ಹೇಳ್ಬೋದು ಹೌಸ್ ವೈಫ್ ಕೆಲಸ ಬಟ್ ಏನಂದರೆ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಅದೊಂದು ನಿಜ ದಿನ ಅವನೊಂದು ನಮ್ಗೆ ಇಷ್ಟ ಬಂದಿರೋ ಅಂಥದ್ದು ಬ್ರೇಕ್ಫಾಸ್ಟ್ನ ನಾವು ಥಿಂಕ್ ಮಾಡ್ತೀವಿ ಏನು ಅಡುಗೆ ಮಾಡೋದು ಅಂತ ಥಿಂಕ್ ಮಾಡ್ಕೊಳ್ತೀವಿ ಅಂದರೆ ಬೇರೆಯವ್ರಿಗೆ ಹೇಳಿರೋದನ್ನ ನಾವು ಫಾಲೋ ಮಾಡೋದಿಲ್ಲ ನಮ್ಮ ಮನಸ್ಸಿಗೆ ಇಷ್ಟ ಬಂದಿದ್ದು ನಮ್ಗೇನು ಅನಿಸುತ್ತೋ ಅದನ್ನು ನಾವು ಅಂದ್ಕೊಂಡು ಇದನ್ನು ಮಾಡೋಣ ಅಂತ ಖುಷಿಯಿಂದ ನಾವು ಮಾಡ್ತೀವಿ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಬೆಳಗ್ಗೆ ಎಲ್ಲ ಟಿಫನ್ ಎಲ್ಲ ತಿಂದಾದ್ಮೇಲೆ ಹಾಗೆ ಒಂದು ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬರೋಣ ಅಂತ ಅಂಗಡಿಗೆ ಹೋಗಿದ್ದೆ ಹೋದಾಗೆಲ್ಲ ನಾನು ಮಕ್ಳಿಗೆ ಯಾವ್ದಾನ ಒಂದು ಫ್ರೂಟ್ ತೊಗೊಂಡು ಬಂದೇ ಬರ್ತೀನಿ ಅದರಲ್ಲಿ ಈಗ ಸ್ಟ್ರಾಬೆರಿ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ತಗೊಂಡು ಬಂದಿದ್ರು ಆಗ್ತಾನೆ ಕೆಲವೊಂದು ಸಲ ಹೋದಾಗ ಫ್ರೆಶ್ ಇರೋದೇ ಇಲ್ಲ ಆವಾಗ ನಾನು ತರಲ್ಲ ಫ್ರೆಶ್ ಆಗಿರೋವಾಗ ತೊಗೊಂಡು ಬರ್ತೀನಿ ಮಕ್ಳಿಗೆ ತುಂಬಾ ಇಷ್ಟ ಸ್ಟ್ರಾಬೆರಿ ಹೋದಾಗೆಲ್ಲ ಒಂದೊಂದು ಫ್ರೂಟ್ ಮಿಸ್ ಇಲ್ದಂಗೆ ತರ್ತೀನಿ ಒಂದೇ ಥರ ಫ್ರೂಟ್ ಮಾತ್ರ ನಾನು ತರೋಲ್ಲ ಯಾವಾಗಲೂ ಬೇರೆ ಬೇರೆ ಥರ ಬಂದು ಕೊಡ್ತಾನೆ ಇರ್ತೀನಿ ಸೀಸನಲ್ ಫ್ರೂಟ್ಸ್ ಒಂದು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಅವರೆಕಾಯಿ ಬಟಾಣಿ ಎಲ್ಲ ಈಗ ಸೀಸನ್ ಇರೋದ್ರಿಂದ ಅದನ್ನು ಹಾಕ್ಕೊಂಡೇ ಇವತ್ತು ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಎಲ್ಲ ತಂದಿರೋ ತರಕಾರಿನೆಲ್ಲ ಸಪ್ರೇಟ್ ಮಾಡಾಯಿತು ಹಾಗೆ ಕೊತ್ತಂಬರಿ ಎಲ್ಲ ತಂದಿದ್ನಲ್ಲ ಎಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ ಸರಿ ಈಗ ಸಾಂಬಾರ್ ಬೇಕಲ್ಲ ಅಂತ ತಗೊಂಡು ಬಂದೆ ಇವಾಗ ನಾನು ಗ್ರೀನ್ ಮಸಾಲೆ ಇಟ್ಬಿಟ್ಟು ಬಟಾಣಿ ತಗೊಂಡು ಬಂದಿದ್ನಲ್ಲ ಅದನ್ನೇ ಹಾಕಿ ಸಾಂಬಾರು ಮಾಡ್ತಿದ್ದೀನಿ ಅಂದರೆ ಗ್ರೀನ್ ಮಸಾಲೆ ಅಂದಾಗ ನಾವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಈ ಥರ ಹುರ್ಕೊಬೇಕು ಮಸಾಲೆ ಐಟಮ್ಸ್ನೆಲ್ಲ ಚೆನ್ನಾಗಿ ಹುರಿದು ಆಮೇಲೆ ನಾವು ರುಬ್ಬಿಕೊಂಡು ಮಾಡಬೇಕು ಇದಕ್ಕೆ ನಾನು ಗ್ರೀನ್ ಮಸಾಲೆ ಅಂದ್ಬಿಟ್ಟು ಆ್ಯಕ್ಚುಲಿ ಇದು ಜಾಸ್ತಿ ನಮ್ಮ ಆಂಟಿ ಮಾಡ್ತಾರೆ ನಮ್ಮ ಆಂಟಿ ಅಂದರೆ ಅತ್ತೆಗೆ ಅಕ್ಕ ಅವರು ತುಂಬ ಗ್ರೀನ್ ಮಸಾಲೆ ಗ್ರೀನ್ ಮಸಾಲೆ ಅಂತಲೇ ಇರ್ತಾರೆ ಅವ್ರಿಗೆ ತುಂಬಾ ಇಷ್ಟ ಗ್ರೀನ್ ಮಸಾಲೆ ಸಾಂಬಾರೆಲ್ಲ ಸೊ ಅವರಿಂದ ಇದನ್ನು ನಾನು ಕೂಡ ಕಲ್ತ್ಕೊಂಡಿದ್ದು ಆ್ಯಕ್ಚುಲಿ ಒಂಥರ ಚೆನ್ನಾಗಿರುತ್ತೆ ಚಿಕನ್ಗೂ ಕೂಡ ಇದೇ ಥರ ಗ್ರೀನ್ ಮಸಾಲೆ ಇಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ತಿನ್ನೋದಕ್ಕಾಗೋದಿಲ್ಲ ಗ್ಯಾಸ್ಟ್ರಿಕ್ ಇರೋರಿಗೆಲ್ಲ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಯಾವಾಗನ ಒಂದಿನ ಅಂದರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಈ ಥರ ಮಸಾಲೆ ಐಟಮ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ತೆಂಗಿನ ತುರಿ ಎಲ್ಲ ಹಾಕಿ ರುಬ್ಕೊತಿದ್ದೀನಿ ಆ ರುಬ್ಬಿರೋ ಅಂಥ ಮಸಾಲೆನ ಇಟ್ಟು ಇವಾಗ ಏನು ಬಟಾಣಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಸಾಲೆ ಹಾಕಿ ಆಮೇಲೆ ತರಕಾರಿನೆಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ನೀರು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಬಟಾಣಿ ಸಾಂಬಾರು ಕೂಡ ರೆಡಿ ಆಯಿತು ನಾನು ಸಿಂಪಲ್ಲಾಗೆ ಹೇಳಿದೆ ಬಾಯಲ್ಲಿ ಬಟ್ ನಾನು ಕ್ಲೀನಾಗಿ ಶೇರ್ ಮಾಡೋದಕ್ಕಾಗಲಿಲ್ಲ ರೆಸಿಪಿನ ಸೊ ಅದೆಲ್ಲ ಆದಮೇಲೆ ಹಾಗೆ ನಾನು ನಾಳೆಗೆ ರೋಸ್ ಪೆಟಲ್ನ ಯೂಸ್ ಮಾಡಿಕೊಂಡು ಐಸ್ ರೋಲರ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಐಸ್ ರೋಲರು ನಾವು ಫೇಸ್ಗೆ ಐಸ್ ಕ್ಯೂಬ್ಸು ರಪ್ ಮಾಡ್ತೀವಲ್ಲ ಸೊ ಅದನ್ನ ಯೂಸ್ ಮಾಡೋವಾಗ ಈ ಥರ ಬರೀ ಐಸ್ ಕ್ಯೂಬು ಪ್ಲೇನಾಗಿ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಒಂದು ಸ್ವಲ್ಪ ರೋಸ್ ಪೆಟಲ್ಸ್ನೆಲ್ಲ ಈ ಥರ ಕಲ್ಲಲ್ಲಿ ಚೆನ್ನಾಗಿ ಕುಟ್ಕೊತಿದ್ದೀನಿ ಕುಟ್ಬಿಟ್ಟು ಇದರಲ್ಲಿ ಬರೋವಂಥ ರಸನೆಲ್ಲ ತೆಗೆದು ಆ ರೋಲರ್ ಒಳಗಡೆ ಫಿಲ್ ಮಾಡಿಬಿಟ್ಟು ಅದನ್ನು ನಾವು ಫ್ರೀಸ್ ಮಾಡಿ ಆ ಫೇಸ್ಗೆಲ್ಲ ರಬ್ ಮಾಡೋದ್ರಿಂದ ನಮ್ಮ ಫೇಸು ಅಂದರೆ ಐಸ್ ಕ್ಯೂಬು ನಮ್ಮ ಫೇಸಲ್ಲಿ ರಬ್ ಮಾಡೋದ್ರಿಂದ ನಮ್ಮ ಫೇಸು ತುಂಬಾ ಸ್ಕಿನ್ ಟೈಟ್ ಆಗುತ್ತೆ ಸೊ ಇದನ್ನು ರೆಗ್ಯುಲರಾಗೆ ಮಾಡಿ ಇಲ್ಲ ವಾರಕ್ಕೆ ಬಂದು ಮೂರು ದಿನನಾದರೂ ಮಿಸ್ ಇಲ್ದಂಗೆ ಮಾಡಿ ಸೊ ನಾನು ಕೂಡ ಇದಕ್ಕೆ ವಾಟರ್ನ ಫಿಲ್ ಮಾಡಿ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನಾಳೆ ಬೆಳಗ್ಗೆ ಯೂಸ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರನ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನನ್ನ ಚಾನಲ್ಗೆ ಜಾಯಿನ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಲಿ ಸಿಗ್ತೀನಿ